Hello dear students, so far we have learnt about rank of matrix and finding inverse, reducing to normal form, all those concepts, right? So I would request you please watch those videos from the playlist so that you can understand the further whatever we are going to learn. Okay, so iga nodi linear equations na kalibeku hodana. So linear equations andre yenu ನಾ ಯಾವಾಗಲೂ ಹೇಳೋದು ನಿಮಗೇನಂದರೆ ಡೆಫಿನೇಷನಲ್ಲೇ ನಿಮಗೆ ಅರ್ಧ ಆಲ್ಮೋಸ್ಟ್ ಅರ್ಥ ಸಿಕ್ಬಿಡುತ್ತೆ. ಮೋಸ್ಟ್ ಆಫ್ ದ ಡೆಫಿನೇಷನ್ಸ್ ಆ ನೇಮ್ ಏನಿದೆಯಲ್ಲ ಅದರಲ್ಲೇ ಸಿಗುತ್ತೆ ನಿಮಗೆ. ಓಕೆ, ಸೊ ಸಿ ಹಿಯರ್, ಲೀನಿಯರ್ ಎರಡು ಭಾಗ ಇದೆ ಇದಕ್ಕೆ. ಲೀನಿಯರ್ ಈಕ್ವೇಷನ್, ಲೀನಿಯರ್ ಅಂದರೆ ಏನು? ಇನ್ ಮ್ಯಾಥಮೆಟಿಕ್ಸ್ ಲೀನಿಯರ್ ಮೀನ್ಸ್ ಯಾವುದೇ ಒಂದು ವ್ಯಾಲ್ಯೂ, ಓಕೆ, ದಟ್ ಈಸ್ ಅನ್ನೋನ್ ವ್ಯಾಲ್ಯೂ ಹೂಸ್ ಡಿಗ್ರಿ ಈಸ್ ಒನ್. ಓಕೆನಾ, ಯಾವುದೇ ಒಂದು ವ್ಯಾಲ್ಯೂ ಅದ್ರ ಡಿಗ್ರಿ ಒನ್ ಇದ್ದರೆ ಅದಕ್ಕೆ ಲೀನಿಯರ್ ಅಂತೇವೆ. ಓಕೆ, ಸೊ ಹಿಯರ್ ಯಾವುದ್ರದ್ದು ನಾವು ಹೇಳ್ತಾ ಇದ್ದೀವಿ? ಲೀನಿಯರ್ ಈಕ್ವೇಷನ್ಸ್ ಅಂದರೆ ಏನು? ಈಕ್ವೇಷನ್ ಅಂದರೆ ಏನು? ಯಾವುದೇ ಒಂದು ಎಕ್ಸ್ಪ್ರೆಷನ್, ಅಲ್ಜಿಬ್ರೈ ಎಕ್ಸ್ಪ್ರೆಷನ್ ಇದೆ, ಅದರಲ್ಲಿ ಈಕ್ವಲ್ ಸೈನ್ ಇದೆ ಅಂದ್ಕೊಳ್ಳಿ. ಈಕ್ವಲ್ ಸೈನ್ ಇದ್ದರೆ ಅದೇನಾಗುತ್ತೆ? ಈಕ್ವೇಷನ್ ಆಗುತ್ತೆ. ಪವರ್ ಒನ್ ಇದ್ದರೆ ಲೀನಿಯರ್ ಆಗುತ್ತೆ. ಓಕೆನಾ, ಸೊ ಇದು ಎರಡನ್ನ ಕಂಬೈನ್ ಮಾಡಿ ಡೆಫಿನೇಷನ್ ಹೇಳಬೇಕು ಅಂದರೆ ಏನು ಹೇಳ್ಬೋದು? ಈಕ್ವೇಷನ್ ಇರಬೇಕು, ಅದರಲ್ಲಿ ಏನು ಅನ್ನೋನ್ ವ್ಯಾಲ್ಯೂ ಬರುತ್ತಲ್ಲ ನಮ್ಮ ಹತ್ರ, ಓಕೆ, ಸೊ ಈ ಅನ್ನೋನ್ ವ್ಯಾಲ್ಯೂದು ಡಿಗ್ರಿ ಏನಾಗಿರಬೇಕು? ಒನ್ ಆಗಿರಬೇಕು. ಓಕೆನಾ, ಸೊ ದಟ್ ಈಸ್ ದ ಡೆಫಿನೇಷನ್ ಆಫ್ ಲೀನಿಯರ್ ಈಕ್ವೇಷನ್. ಐ ಮೀನ್ ಟು ಸೇ ಪ್ರಾಪರಾಗಿ ಹೇಳಬೇಕು ಅಂದರೆ ಒಂದು ಈಕ್ವೇಷನ್, ಈಗ ನಾವು ಕ್ವಾಡ್ರಾಟಿಕ್ ಅಂತೀವಿ ಅಂದರೆ ಅದರಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಅಂತ ಸುಮ್ಮನೆ ಎಕ್ಸಾಂಪಲ್ ತೊಗೊಂಡ್ರೆ ಎಕ್ಸ್ನ ಡಿಗ್ರಿ ಟೂ ಆಗಿದೆ. ಎಕ್ಸ್ ಅನ್ನೋನ್ ವ್ಯಾಲ್ಯೂ, ಅನ್ನೋನ್ ಅಂದರೆ ಏನು? ನಮಗೆ ವ್ಯಾಲ್ಯೂ ಗೊತ್ತಿಲ್ಲ, ನಾವು ಏನು ಬೇಕಾದರೂ ಕೊಡ್ಬೋದು. ಓಕೆ, ಸೊ ಆ ಡಿಗ್ರಿ ಏನಾಗಿದೆ? ಅದರದ್ದು ಟೂ ಆಗಿದೆ. ಸೊ ದೀಸ್ ಕೈಂಡ್ ಆಫ್ ಈಕ್ವೇಷನ್ಸ್ ಆರ್ ಕ್ವಾಡ್ರ್ಯಾಟಿಕ್. ಓಕೆನಾ, ಸೊ ಅದೇ ಇದನ್ನು ತೆಗೆದು ಬಿಡಿ, ಎಕ್ಸ್ ಸ್ಕ್ವೇರ್ ಟರ್ಮ್ ತೆಗೆದ್ರೆ ಬರೀ ಟೂ ಎಕ್ಸ್ ಪ್ಲಸ್ ಒನ್ ಉಳ್ಕೊಂಡಿದೆ ಅಂದ್ಕೊಳ್ಳಿ. ಅಲ್ಲಿ ಎಕ್ಸ್ನ ವ್ಯಾಲ್ಯೂ ಏನಿದೆ? ಒನ್ ಇದೆ. ಓಕೆನಾ, ಅಂದರೆ ಏನು? ಎಕ್ಸ್ ಮೇಲ್ಗಡೆ ಪವರ್ ಎಷ್ಟಿದೆ? ಓಕೆ, ಇಫ್ ದೇರ್ ಈಸ್ ದ ಪವರ್ ಈಸ್ ಒನ್, ಪವರ್ ಏನೂ ಇಲ್ಲ ಅಂದರೆ ಒನ್ ಇದೆ ಅಂತ ಅರ್ಥ. ಓಕೆನಾ, ಸೊ ಏನೂ ಇಲ್ಲ ಅಂದರೆ ಒನ್ ಇದೆ ಅಂತ ಅರ್ಥ. ದಟ್ ಈಸ್ ನೌನ್ ಆ್ಯಸ್ ಲೀನಿಯರ್. ಲೀನಿಯರ್, ಓಕೆ, ಆ್ಯಂಡ್ ಈಕ್ವೇಷನ್ಸ್ ಈಕ್ವಲ್ಸ್ ಇದ್ದರೆ ಅದು ಈಕ್ವೇಷನ್. ಸೊ ಲೀನಿಯರ್ ಈಕ್ವೇಷನ್ ಅಂದರೆ ಅಷ್ಟೇ ಮೀನಿಂಗ್. ಓಕೆ, ಸೊ ಹಿಯರ್ ಇನ್ ಮ್ಯಾಟ್ರಿಸಸ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ನಾವು ಡಿಸ್ಕಸ್ ಮಾಡೋದೇನಂದರೆ, ಒಂದು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಕೊಟ್ಟಿದ್ದರೆ, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಂದರೆ ಏನು? ಲೀನಿಯರ್ ಈಕ್ವೇಷನ್ ಅಂದರೆ ಅರ್ಥ ಆಯಿತು, ಸಿಸ್ಟಮ್. ಓಕೆನಾ, ಸಿಸ್ಟಮ್ ಅಂದರೆ ಏನು? ಜನರಲ್ ಆಗಿ ಯಾವುದೇ ಒಂದು ಇದನ್ನು ನೀವು ಸಿಸ್ಟಮ್ ಅಂತ ಹೇಳಿದ್ರೆ ಏನು, ಒಂದಿಷ್ಟು ಪಾರ್ಟ್ಸ್ ಇರುತ್ತೆ, ಇದೊಂದು 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 ಮೂರು ನಾಲ್ಕು ಪಾರ್ಟ್ ಇದೆ, ಅದನ್ನೆಲ್ಲ ಜೋಡಿಸಿದ್ರೆ ಒಂದು ಸಿಸ್ಟಮ್ ಅಂತ ಅಂತೀರ. ಓಕೆನಾ, ಸೊ ಇಲ್ಲಿ ಒಂದು ಲೀನಿಯರ್ ಈಕ್ವೇಷನ್, ಎರಡು ಮೂರು ನಾಲ್ಕು, ಇಷ್ಟೊಂದೆಲ್ಲ ಈಕ್ವೇಷನ್ಸ್ ಏನಿದ್ದಾವಲ್ಲ, ಈಸ್ ಈಕ್ವಲ್ ಟು ಝೀರೋ, ಈಸ್ ಈಕ್ವಲ್ ಟು ಫೋರ್, ವಾಟ್ ಎವರ್ ಇಟ್ ಕ್ಯಾನ್ ಬಿ, ಈಸ್ ಈಕ್ವಲ್ ಟು ಸಮ್ ಟು. ಈ ಸಿಸ್ಟಮ್ ಏನಿದೆಯಲ್ಲ, ಈ ಸಿಸ್ಟಮ್ ಅಲ್ಲ, ಈ ಎಲ್ಲ ಈಕ್ವೇಷನ್ಸ್ನ ಸೇರಿ ಏನು ಮಾಡ್ತೀವಿ ನಾವು? ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಸಿಸ್ಟಮ್ ಅಂದರೆ ಎಲ್ಲದನ್ನ ಸೇರಿ ಕೂಡಿಸಿ ಹೇಳಿದ್ರೆ ಅದು ಸಿಸ್ಟಮು, ಸೆಪ್ರೇಟಾಗಿ ಹೇಳಿದ್ರೆ ಒಂದೊಂದು ಈಕ್ವೇಷನ್ ಮಾತ್ರ. ಓಕೆನಾ, ಸೊ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಯಾವುದರಲ್ಲಿ ನಮ್ಮ ಅನ್ನೋನ್ ಕ್ವಾಂಟಿಟಿ ಏನಿದೆಯಲ್ಲ ಅದರಲ್ಲಿ ಏನಿರಬೇಕು? ಡಿಗ್ರಿ ಮಾತ್ರ ಒನ್ ಇರಬೇಕು. ನೀವೆಷ್ಟೇ ಬರೀರಿ ಇಲ್ಲಿ ಈಕ್ವೇಷನ್ಸ್ನ, ಅಲ್ಲೇನಾಗಬೇಕು? ಡಿಗ್ರಿ ಒನ್ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಎಷ್ಟೋ ಈಕ್ವೇಷನ್ಸ್ ನೋಡಿದ್ದೀರ, ಹೇಗಿರುತ್ತೆ? 3x ಪ್ಲಸ್ 2y ಇಸ್ ಈಕ್ವಲ್ ಟು ಝೀರೋ, 2x ಪ್ಲಸ್ 5y ಇಸ್ ಈಕ್ವಲ್ ಟು 1, ಏನೋ ಒಂದು. ಓಕೆನಾ, ಇಟ್ಸ್ ಜಸ್ಟ್ ಎಕ್ಸಾಂಪಲ್. ಸೊ ಇಲ್ಲಿ ಅನ್ನೋನ್ ವ್ಯಾಲ್ಯೂಸ್ ಏನು? x ಮತ್ತು y ಇದ್ದಾವೆ, ಇಲ್ಲಿ x y ಇದೆ, ಅದ್ರದ್ದು ಪವರ್ ಏನಿದಾವೆ ನೋಡಿ, 1 1 1, ಡಿಗ್ರಿ ಮೇಲ್ಗಡೆ ಇರುವಂಥ ಪವರ್ ಇದೆಯಲ್ಲ, ಪವರ್ ಆರ್ ಡಿಗ್ರಿ, ದಟ್ ಈಸ್ 1. ಓಕೆ, ಸೊ ದಿಸ್ ಈಸ್ ನೌನ್ ಆಸ್ ಲೀನಿಯರ್ ಈಕ್ವೇಷನ್. ದಿಸ್ ಈಸ್ ಆಲ್ಸೋ ಲೀನಿಯರ್ ಈಕ್ವೇಷನ್. ಯು ರೈಟ್ ಒನ್ ಮೋರ್, ಸಪೋಸ್ ಯು ವಾಂಟ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0, ದಿಸ್ ಈಸ್ ಆಲ್ಸೋ ಲೀನಿಯರ್ ಈಕ್ವೇಷನ್. ಇದನ್ನೆಲ್ಲ ಕೂಡಿಸಿ ಹೇಳ್ತೀವಲ್ಲ, ದೆನ್ ವಿ ಕಾಲ್ ಇಟ್ ಎಸ್ ಸಿಸ್ಟಮ್, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಓಕೆನಾ, ಸೊ ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಸೊ ಈಗೇನು ಇದೇ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಕ್ಲೀನಾಗಿ ಹೇಳಬೇಕು. ಮ್ಯಾಟ್ರಿಕ್ಸ್ನ ಪ್ರಕಾರ ಹೇಳಬೇಕು ಅಂದರೆ ಏನು ಹೇಳ್ಬೋದು? ಈಗ ನಾವು ಈಕ್ವೇಷನ್ಸ್ ಹೇಗೆ ಬರಿತೀವಿ, ಇಲ್ಲಿ 2x 3x ಅಂತ ಬರೆದಿದ್ದೀನಲ್ಲ, ಅಲ್ಲಿ ನಾನೇನು ಮಾಡ್ತೀನಿ, ಜನರಲ್ ಆಗಿ ಯಾವ ನಂಬರ್ ಬೇಕಾದರೂ ಇರ್ಬೋದು ಅಂತ ತಗೊಂಡ್ರೆ, ಓಕೆ, ಆರ್ ಯು ವಾಂಟ್ ಯು ಕ್ಯಾನ್ ರೈಟ್ ಲೈಕ್ ದಿಸ್, a11 x1, a12 x2, ಪ್ಲಸ್ ಸೋ ಆನ್, ಪ್ಲಸ್ a1n xn ಇಸ್ ಈಕ್ವಲ್ ಟು b1. b1 ಅಂದರೆ ಇಲ್ಲಿ 0 is equal to 1 is equal to 4 2, ಅದೇನೋ ಬರ್ದನಲ್ಲ, ಅಂದರೆ ಈಕ್ವಲ್ಸ್ನ ರೈಟ್ ಸೈಡಲ್ಲಿ ಏನು ನಂಬರ್ ಇದೆಯಲ್ಲ, ದಟ್ ಈಸ್ b1 ಹಿಯರ್. ಓಕೆನಾ, ಸೊ ದೇರ್ ಆಫ್ಟರ್ ಇಟ್ ಈಸ್ a21
x1 a22 x2 plus so on plus a2n xn is equal to b2 idu so on bardu am1 x1 plus am2 x2 plus so on amn xn is equal to bm ಈಗ ನೀವು ಕೇಳ್ಬೋದು ಇಲ್ಲಿ ಯಾಕೆ ನಾನು a11 a12 ಈ ಥರ ಬರೆದಿದ್ದೀನಿ. ಐ ಕ್ಯಾನ್ ರೈಟ್ ಎ ಬಿ ಸಿ ಡಿ ಸಮಥಿಂಗ್ ಲೈಕ್ ದ್ಯಾಟ್ ಆಲ್ಸೋ, ಬಟ್ ಯಾಕೆ ಬರೀಲಿಲ್ಲ ಇಲ್ಲಿ? ಹೇಗೆ 3x + 2y ಅಂತ ಬರೆದಿದ್ದೀನಿ ಇಲ್ಲೂ ಕೂಡ, ಏನೋ ಆ ಥರ ನಂಬರ್ ಅಂದಮೇಲೆ ಕಾನ್ಸ್ಟೆಂಟ್ ಅಂದಮೇಲೆ ಎ ಬಿ ಸಿ ಅಂತ ಏನಾದರೂ ಬರಿಬೋದಿತ್ತು, ಬಟ್ ಈ ರೀತಿ ಯಾಕೆ ಬರ್ದೆ? ಬಿಕಾಸ್ ವಿ ಆರ್ ಸ್ಟಡಿಂಗ್ ಮ್ಯಾಟ್ರಿಸಸ್. ಓಕೆ, ರಿಮೆಂಬರ್ ದಿಸ್ ಥಿಂಗ್, ಡೋಂಟ್ ಫರ್ಗೆಟ್. ಮ್ಯಾಟ್ರಿಸಸ್ ಓದ್ತಾ ಇದ್ದೀವಿ ಅಂದರೆ ಇವೆಲ್ಲವೂ ಈಗ ನಾವು ಹೇಗೆ ಬರಿಬೋದು ಅಂದರೆ, ಈ ಕಾನ್ಸ್ಟೆಂಟ್ ಎಲ್ಲವೂ ಇದಾವಲ್ಲ ಇಲ್ಲಿ ಇರುವಂಥ a11 a12 a1n a21 ಇದೆಲ್ಲ ಏನು ಗೊತ್ತಾ? ಯು ನೋ ಇಟ್ ವೆರಿ ವೆಲ್ ವಾಟ್ ದೇ ಆರ್. ದೇ ಆರ್ ದ ಟರ್ಮ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನಲ್ಲಿ ನಾನು ಹೇಳಿದ್ದೆ, ನಿಮಗೆ ಗೊತ್ತಿರಬೇಕು ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್. ಸೊ ಅದರಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ 1 2 3 4 5 6 ಅಂತ ಒಂದು ಮ್ಯಾಟ್ರಿಕ್ಸ್ ಬರೆದಿದ್ದೀನಿ ಅಂದರೆ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಫಸ್ಟ್ ಎಲಿಮೆಂಟ್ ಈಸ್ ನಥಿಂಗ್ ಬಟ್ a11, ಸೆಕೆಂಡ್ ಎಲಿಮೆಂಟ್ ಈಸ್ a12. ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್? a11 ಅಂದರೆ ಫಸ್ಟ್ ರೋ ಅಲ್ಲಿ ಫಸ್ಟ್ ಎಲಿಮೆಂಟ್ ಅಂದರೆ ಇದು. ಇದು ಮೂರನೇ ಎಲಿಮೆಂಟ್ ಹೇಳಿ ಅಂತ ಅಂದರೆ ಏನು? ಫಸ್ಟ್ ರೋ, ರೋ ಅಂದರೆ ಹಾರಿಜಾಂಟಲ್, ಓಕೆನಾ? ಸೊ ಫಸ್ಟ್ ರೋ ಅಲ್ಲಿ ಇದು 1 2 3 ಮೂರನೇ ಎಲಿಮೆಂಟ್. ಸೊ ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ a13, ದಟ್ ಎಲಿಮೆಂಟ್, ದಟ್ ಎಂಟ್ರಿ, ಓಕೆನಾ? ಆ ಮ್ಯಾಟ್ರಿಕ್ಸ್ ಒಳಗಡೆ ಇರುವಂಥ ಎಂಟ್ರಿ ಏನಿದೆಯಲ್ಲ ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಒಂದು ನೊಟೇಷನ್ ಅಷ್ಟೇ. ಸೊ ಅದೇ ನೊಟೇಷನ್ಸನ್ನು ನಾವೇನು ಮಾಡಿದ್ದೀವಿ, ಇಲ್ಲಿ ಯೂಸ್ ಮಾಡಿದ್ದೀವಿ. ವೈ ವಿ ಹ್ಯಾವ್ ಯೂಸ್ಡ್ ಇಟ್? ಬಿಕಾಸ್ ದಿಸ್ ಈಸ್ ಮ್ಯಾಟ್ರಿಕ್ಸ್ ಚಾಪ್ಟರ್ ವಿ ಆರ್ ಸ್ಟಡಿಂಗ್, ರೈಟ್? ಸೊ ವಿತ್ ರೆಸ್ಪೆಕ್ಟ್ ಟು ಮ್ಯಾಟ್ರಿಕ್ಸ್ ನಮಗೆ ಕನ್ವೀನಿಯನ್ಸ್ ಆಗಲಿ ಅಂಥೇಳಿ ಈ ರೀತಿ ಬರಿತಿದ್ದೀವಿ. ಇದನ್ನು ನಾವು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರಿಬೇಕು ಅಂತ ಅಂದ್ಕೊಳ್ಳಿ, ಓಕೆನಾ? ಸೊ ಹೇಗೆ ಬರಿತೀರಾ? a(x) ಈಸ್ ಈಕ್ವಲ್ ಟು ಬಿ ಅಂತ ಬರಿತೀರಾ. ಹೇಗೆ ಬರಿಬೋದು ಇದನ್ನು ಎಕ್ಸಾಕ್ಟ್ಲಿ? ಎಕ್ಸ್ ಇಸ್ ಈಕ್ವಲ್ ಟು ಬಿ ಅಂತ ಬರೆದಿದ್ದೀನಿ ಅಂದರೆ ಅರ್ಥ ಏನು ಅಂದರೆ, ಎ ಅಂದರೆ ಯಾವ ಮ್ಯಾಟ್ರಿಕ್ಸ್ ಆಗಿರುತ್ತೆ? ಮ್ಯಾಟ್ರಿಕ್ಸ್ ಆಫ್ ದಿಸ್, ಇದು ಈ ಕೋಎಫಿಷಿಯೆಂಟ್ಸ್ ಇದಾವಲ್ಲ ಇದ್ರದ್ದು ಮ್ಯಾಟ್ರಿಕ್ಸು. ಕೋಎಫಿಷಿಯೆಂಟ್ ಅಂದರೆ ಏನು? ಯಾವುದೇ ಒಂದು ಅನ್ನೌನ್ ವ್ಯಾಲ್ಯೂ ಇದೆಯಲ್ಲ ಅದ್ರ ಜೊತೆಗೆ ಏನು ಅಟ್ಯಾಚ್ಡ್ ಇದೆಯಲ್ಲ, ಒಂದ್ರ ಜೊತೆಗೆ ಇನ್ನೊಂದಿದೆ, ಅದನ್ನು ಕೋಎಫಿಷಿಯೆಂಟ್ ಅಂತೀರ. ಸಪೋಸ್ ಅದು ನಂಬರ್ ಇದೆ ಅಂದರೆ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂತೀರ. ಜಸ್ಟ್ ಈಗ ನಂಬರ್ಗೆ x1 ಇದೆ, x1ಗೆ ಆ ನಂಬರ್ ಇದೆ ಅಂದರೆ ಏನು? ಈ ನಂಬರ್ ಬಗ್ಗೆ ಹೇಳಿದಾಗ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಅಂತ ಹೇಳ್ತೀರ, ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಆಫ್ x1 ಅಂತ ಹೇಳ್ತೀರ. ಅದೇ x1ನ ಹೇಳಬೇಕು ಅಂದರೆ ಇಟ್ ಈಸ್ ದ ಆಲ್ಜಿಬ್ರೈ ಕೋಎಫಿಷಿಯೆಂಟ್ ಆಫ್ a11 ಆರ್ a11, ಓಕೆನಾ? ಸೊ ಅದು ದೀಸ್ ಆರ್ ಆಲ್ ಬೇಸಿಕ್ಸ್. ಅವಾಗವಾಗ ಚೂರು ಬೇಸಿಕ್ಸ್ ಬಗ್ಗೆನೂ ಗೊತ್ತಿರಬೇಕು, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಪ್ರಾಪರ್ಲಿ ಆ್ಯಂಡ್ ಈಸಿಲಿ, ಓಕೆನಾ? ಸೊ ಎಕ್ಸ್ ಈಸ್ ಈಕ್ವಲ್ ಟು ಬಿ ಅಂತ ಬರೆದ್ರೆ ಇಲ್ಲಿ ಎ ಯಾವ ಮ್ಯಾಟ್ರಿಕ್ಸ್ ಆಗಿರು, ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಅದು ಯಾವುದಾಗಿರುತ್ತೆ? ಈ ಎಲ್ಲ ಕೋಎಫಿಷಿಯೆಂಟ್ಸ್ ಏನಿದೆಯಲ್ಲ, ದೀಸ್ ಥಿಂಗ್ಸ್, ಓಕೆ? ಸೊ ಈ ನಂಬರ್ಸ್ನ ನಾವೇನು ಮಾಡ್ತೀವಿ, a11 a12 so on a1n ಅಂತ ಬರೀತೀರ. ನೆಕ್ಸ್ಟ್ ಇಲ್ಲೇನಿ, a21 a22 a2n so on am1 am2 amn. ಈ ಕೋಎಫಿಷಿಯೆಂಟ್ಸ್ನ ಮ್ಯಾಟ್ರಿಕ್ಸ್ ಏನು ಬರೀತಿರಲ್ಲ ಅದು ಎ. ಸೊ ದಟ್ ಈಸ್ ವೈ ದಟ್ ಈಸ್ ನೌನ್ ಆ್ಯಸ್ ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸ್, ಓಕೆನಾ? ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದಿಸ್ ಇಸ್ ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸ್. ಈಗ ಎಕ್ಸ್, ಎಕ್ಸ್ ಅಂದರೆ ಯಾವುದು? ಇಲ್ಲಿದೆ ನೋಡಿ, x1 x2 xn, ಓಕೆನಾ? ಸೊ ಈ ಎಕ್ಸ್ ಎಲಿಮೆಂಟ್ಸ್ ಏನಿದಾವಲ್ಲ ಇವನ್ನೆಲ್ಲ ನಾವೇನು ಮಾಡ್ತೀವಿ, ಒಂದು ಕಾಲಮ್ ಮ್ಯಾಟ್ರಿಕ್ಸಲ್ಲಿ ಬರಿತೀವಿ. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಓಕೆ? ಸೊ ವೇರ್ ಇಟ್ ಈಸ್, ಸೊ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್, ದೇರ್ ಕ್ಯಾನ್ ಬಿ ನಂಬರ್ ಆಫ್ ರೋಸ್. ರೋಸ್ ಎಷ್ಟು ಬೇಕಾದರೂ ಇರ್ಬೋದು, x1 x2 ಫಸ್ಟ್ ರೋ ಸೆಕೆಂಡ್ ರೋ ಸೋ ಆನ್ ಎಂತ್ ರೋ, ಓಕೆನಾ? ಸೊ xn ಎಂತ್ ರೋ ಇದು, 1 2 3 ಎನ್ ರೋಸ್, ಬಟ್ ಕಾಲಮ್ ಮಾತ್ರ ಒಂದೇ ಇರೋದು. ಕಾಲಮ್ ಅಂದರೆ ವರ್ಟಿಕಲ್, ರೋ ಅಂದರೆ ಆರಿಜಾಂಟಲ್, ಗೊತ್ತಿರಬೇಕು, ಓಕೆ? ಸೊ ಎಕ್ಸ್ ಈಸ್ ದಿಸ್ ಒನ್. ಸೊ ಈ ಮ್ಯಾಟ್ರಿಕ್ಸ್ನ ನಾವೇನಂತೀವಿ, ಇಟ್ ಕ್ಯಾನ್ ಬಿ ಕಾಲ್ಡ್ ಎಸ್ ಮ್ಯಾಟ್ರಿಕ್ಸ್ ಆಫ್ ಅನ್ನೋನ್ಸ್, ಓಕೆನಾ? ಏನು? ಮ್ಯಾಟ್ರಿಕ್ಸ್ ಆಫ್ ಅನ್ನೋನ್ಸ್, ಅರ್ಥ ಆಯ್ತಾ? ನೆಕ್ಸ್ಟ್ ಬಿಯನ್ನು ಹೇಗೆ ಬರಿಬೋದು? b1 b2 b3 ಇದೆಯಲ್ಲ, bm ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ದಟ್ ಈಸ್ ನೌನ್ ಆಸ್ ಬಿ. ಇಟ್ ಈಸ್ ಆಲ್ಸೋ ಕಾಲಮ್ ಮ್ಯಾಟ್ರಿಕ್ಸ್ b1 b2, ಇಲ್ಲೂ ಕೂಡ ಏನು ಒಂದೇ ಕಾಲಮ್ ಇರೋದು,
ಇದನ್ನು ನಾವೇನಂತೀವಿ, ಇಟ್ ಈಸ್ ನೋನ್ ಆಸ್ ಮ್ಯಾಟ್ರಿಕ್ಸ್ ಆಫ್ ಇಂಡಿಪೆಂಡೆಂಟ್ ಟರ್ಮ್ಸ್. ಅಂದರೆ ಇದು ಈ ಈ ಪರ್ಟಿಕ್ಯುಲರ್ ಥಿಂಗ್ಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ದಿಸ್ ಈಸ್ ನೋನ್ ಆಸ್ ವಾಟ್? ಮ್ಯಾಟ್ರಿಕ್ಸ್ ಆಫ್ ಇಂಡಿಪೆಂಡೆಂಟ್ ಟರ್ಮ್ಸ್. ಓಕೆನಾ? ಸೊ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅರ್ಥ ಆಗಬೇಕಂದ್ರೆ ದಿಸ್ ಈಸ್ ದ ಥಿಂಗ್. ಏನು ಈಕ್ವೇಷನ್ ಇರಬೇಕು, ಲೀನಿಯರ್ ಆಗಿರಬೇಕು. ಲೀನಿಯರ್ ಅಂದ್ರೆ ಏನು, ಡಿಗ್ರಿ 1 ಆಗಿರಬೇಕು ಅಷ್ಟೇ. ಆ್ಯಂಡ್ ಸಿಸ್ಟಮ್ ಅಂದ್ರೆ ಏನು, ಕಲೆಕ್ಷನ್ ಆಫ್ ದೋಸ್ ಆಲ್ ಲೀನಿಯರ್ ಈಕ್ವೇಷನ್ಸ್. ಬರೀ 1 ಈಕ್ವೇಷನ್ ಅಲ್ಲ, ಎಲ್ಲ ಈಕ್ವೇಷನ್ಸ್ನ ಸೇರಿಸ್ಬಿಟ್ಟು ಹೇಳಿದ್ರೆ ಅದು ಏನಾಗುತ್ತೆ, ಸಿಸ್ಟಮ್ ಆಗಿಬಿಡುತ್ತೆ. ಓಕೆ, ಸೊ ದ್ಯಾಟ್ ಈಸ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಈಗ ಅದರಲ್ಲಿ 2 ಟೈಪ್ಸ್ ಬರುತ್ತೆ, ಹೋಮೋಜಿನಿಯಸ್, ನಾನ್ ಹೋಮೋಜಿನಿಯಸ್ ಅಂತೇಳಿ. ಲೆಟ್ ಅಸ್ ಸಿ ವಾಟ್ ದಟ್ ಆಕ್ಚುಲಿ ಮೀನ್ಸ್. ಓಕೆ, ಸೊ ಇಲ್ಲಿ ಕ್ಲೀನಾಗಿ ಚೂರು ಕ್ಲೀನಾಗಿ ಬರ್ದಿದೆ ನೋಡಿ. ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಈಸ್ ನಥಿಂಗ್ ಬಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಇದು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಈ ರೀತಿ ಬರಿತೀವಿ, ಸ್ವಲ್ಪ ಈಕ್ವೇಷನ್ಸ್ ಫಾರ್ಮಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಈ ರೀತಿ ಬರಿತೀವಿ. ಓಕೆನಾ? ಸೊ ಈಗ ತಾನೇ ಹೇಳಿದೆ, ಎ ಅಂದರೆ ಏನು, ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸ್. ಎಕ್ಸ್ ಅಂದರೆ ಏನಂತೀರ, ಮ್ಯಾಟ್ರಿಕ್ಸ್ ಆಫ್ ಅನ್ನೌನ್ಸ್. ಬಿ ಅಂದರೆ ಏನು, ಮ್ಯಾಟ್ರಿಕ್ಸ್ ಆಫ್ ಇಂಡಿಪೆಂಡೆಂಟ್ ಟರ್ಮ್ಸ್. ಆರ್ ಯು ಕ್ಯಾನ್ ಆಲ್ಸೋ ಕಾಲ್ಸ್ ಕೆಲವೊಂದು ಬುಕ್ಸಲ್ಲಿ ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್ ಅಂತಲೂ ಹೇಳ್ತಾರೆ. ಅಂದರೆ ಕಾನ್ಸ್ಟೆಂಟ್ ಟರ್ಮ್ಸ್ ಇರ್ತಾವಲ್ಲ, ಹಾಗಾಗಿ ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್ ಅಂತಲೂ ಹೇಳ್ತಾರೆ. ಯು ಕ್ಯಾನ್ ಸೇ ಅಕಾರ್ಡಿಂಗ್ಲಿ, ನಿಮಗೆ ಯಾವ್ದು ನೆನ್ ಬರುತ್ತೆ ಹಾಗೆ ಹೇಳಿ. ಓಕೆನಾ? ಬಟ್ ಬಿ ಅಕ್ಯುರೇಟ್ ವಿತ್ ಒನ್ ಪರ್ಟಿಕ್ಯುಲರ್ ಡೆಫಿನೇಷನ್. ಸೊ ದೇರ್ ಆಫ್ಟರ್ ವಾಟ್ ಯು ವಾಟ್ ಐ ವಾಸ್ ಸಪೋಸ್ ಟು ಟೆಲ್ ಯು ಈಸ್, ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದೇನು, ಹೋಮೋಜೀನಿಯಸ್, ಹೋಮೋಜೀನಿಯಸ್ ಮ್ಯಾಟ್ರಿಕ್ಸ್. ಓಕೆನಾ? ಇನ್ನೊಂದು ಯಾವುದು, ನಾನ್ ಹೋಮೋಜೀನಿಯಸ್ ಮ್ಯಾಟ್ರಿಕ್ಸ್. ನಾನು ಹೇಳಿದ್ದೀನಿ ನಿಮಗೆ, ನೇಮಲ್ಲೇ ಎಲ್ಲ ಸಿಕ್ಕಿಬಿಡುತ್ತೆ. ಆಲ್ಮೋಸ್ಟ್ 90% ಆಫ್ ದ ಡೆಫಿನೇಷನ್ಸ್ ನ ಅರ್ಥ ಏನಿದೆಯಲ್ಲ ಅದ್ರ ಹೆಸರಲ್ಲೇ ಇದೆ. ಈಗ ನೋಡಿ, ಹೋಮೋಜೀನಿಯಸ್ ಮ್ಯಾಟ್ರಿಕ್ಸ್, ಮ್ಯಾಟ್ರಿಕ್ಸ್ ಅಂದರೆ ಗೊತ್ತು, ಹೋಮೋಜೀನಿಯಸ್ ಅಂದರೆ ಏನು ನೋಡಿ. ಹೋಮೋ ಅಂದರೆ ಏನು, ಸೇಮ್, ರೈಟ್? ಸೊ ಹೋಮೋಜೀನಿಯಸ್ ಮೀನ್ಸ್ ಸಮಥಿಂಗ್ ಸೇಮ್ ಇದೆ ಅಂತ ಅರ್ಥ. ಅಂದರೆ ಏನು, ಇಲ್ಲಿ ನಾನು ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಅಂತ ಬರೆದ್ನಲ್ಲ, ಇದರಲ್ಲಿ ಏನು ಸೇಮ್ ಇದೆ ಅಂದರೆ, ಬಿ ಈಸ್ ಆಲ್ವೇಸ್ ಈಕ್ವಲ್ ಟು 0. ಸಿಂಪಲ್ ಥಿಂಗ್. ಅಂದರೆ ಏನು, ನೀವು ಈ ರೀತಿ ಯಾವುದೇ ಈಕ್ವೇಷನ್ಸ್ನ ನೋಡ್ತೀರಾ, ಅದರಲ್ಲಿ ರೈಟ್ ಸೈಡಲ್ಲಿ ಏನಿದೆಯಲ್ಲ, ಎಲ್ಲವೂ 0 ಆಗಿರಬೇಕು. ದಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಹೇಗೆ ಬರೀತೀರಾ, ಎ ಎಕ್ಸ್ ಇಸ್ ಈಕ್ವಲ್ ಟು 0 ಆದರೆ ಅದು ಹೋಮೋಜಿನಿಯಸ್ ಆಗುತ್ತೆ. ನಾನ್ ಹೋಮೋಜಿನಿಯಸ್ ಅಂದರೆ ಏನು, ಆಪೋಸಿಟ್ ಇರಬೇಕಷ್ಟೇ. ಸೊ ಹಿಯರ್ ಬಿ ಈಸ್ ನಾಟ್ ಈಕ್ವಲ್ ಟು 0. ದಟ್ ಈಸ್ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಫಾರ್ಮಲ್ಲಿ ಇರಬೇಕು, ವಿತ್ ದ ಕಂಡೀಷನ್ ಬಿ ಏನು 0 ಆಗಿರಬಾರ್ದು. ಅದನ್ನು ನಾನ್ ಹೋಮೋಜಿನಿಯಸ್ ಅಂತೀವಿ, ಇದನ್ನು ಹೋಮೋಜಿನಿಯಸ್ ಅಂತೀವಿ. ಎ ಎಕ್ಸ್ ಇಸ್ ಈಕ್ವಲ್ ಟು 0. ಈಗ ಎಕ್ಸಾಂಪಲಿಂದ ಅರ್ಥ ಮಾಡ್ಕೋಬೇಕು ಅಂದರೆ ಏನು ಹೇಳ್ಬೋದು, ಈಗ ಸಪೋಸ್ ನಾನು ಬರಿತೀನಿ ನೋಡಿ ಇಲ್ಲಿ, ಸಪೋಸ್ 2x + 3y + 1 = 0, 3x + 2y - 1 = 0. ಓಕೆ, 4x + 1 = 0. ಒಂದಿಷ್ಟು ಈಕ್ವೇಷನ್ ಬರಿತೀನಿ, ಇದೇನಾಗುತ್ತೆ, ಈಕ್ವೇಷನ್ಸ್ ಎಲ್ಲವೂ ಸೇರಿ ಏನು, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಎಲ್ಲರದು ಡಿಗ್ರಿ ಏನಿದೆ, ಅನ್ನೋನ್ ನಂಬರ್ಸಿಂದು ಡಿಗ್ರಿ ಏನು ಪವರ್ ಇದೆಯಲ್ಲ, ಅದು 1 ಇದೆ. ಸೊ ಇದೇನು, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸಲ್ಲಿ ರೈಟ್ ಸೈಡ್ ಪಾರ್ಟ್ ನೋಡಿ, ಎಲ್ಲದು ಏನಿದೆ, 0 ಇದೆ, ಹೌದಲ್ಲ? ಸೊ ಯು ಹ್ಯಾವ್ 0 ದೇರ್. ಓಕೆ, 0 ಇದೆ. ಸೊ ಇದನ್ನು ಹೋಮೋಜಿನಿಯಸ್ ಅಂತ ಹೇಳ್ಬೋದಾ? ಆ್ಯಕ್ಚುಲಿ ನಾಟ್. ವೈ? ಬಿಕಾಸ್ ನೋಡಿ, 2x + 3y ಇದೆಯಲ್ಲ, ಈ 1 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, -1 ಆಗುತ್ತೆ. ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್ ತಾನೆ ಬಿ ಅಂದರೆ. ಸೊ ಹಾಗಾಗಿ ಇಲ್ಲೇನು ಮಾಡೋಣ, ಸಪೋಸ್ 1z - z + z ಏನೋ ಒಂದು ಇಟ್ಕೊಳ, ಅನ್ನೋನ್ ಇರಬೇಕು, ಕಾನ್ಸ್ಟೆಂಟ್ ಮಾತ್ರ ಇರಬಾರ್ದಷ್ಟೇ. ಈ ಕಡೆ ಕಾನ್ಸ್ಟೆಂಟ್ ಯಾವುದೇ ಆದರೂ ಇದು ಈ ಕಡೆ ರೈಟ್ ಸೈಡಿಗೆ ಬರುತ್ತೆ, ಆಗ ನಿಮಗೆ ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸಲ್ಲಿ 0 ಇಲ್ಲದೇ ಇರುವಂಥ ಟರ್ಮ್ ಸಿಕ್ಬಿಡುತ್ತೆ. ಓಕೆನಾ? ಸೊ ಈ ರೀತಿ ಇರಬೇಕು, ಈ ಕಡೆ ಎಲ್ಲವೂ ಅನ್ನೌನ್ಸೇ ಇರಬೇಕು. ಎಲ್ ಎಚ್ ಎಸ್ ಸೈಡಲ್ಲಿ, ಆರ್ ಎಚ್ ಎಸ್ ಸೈಡಲ್ಲಿ ಏನಾಗಿರಬೇಕು, ಎಲ್ಲವೂ 0 ಇರಬೇಕು. ದೆನ್ ದಿಸ್ ಈಸ್ ನೌನ್ ಆ್ಯಸ್ ಹೋಮೋಜೀನಿಯಸ್. ಸಪೋಸ್ ಇದೇ ಸೇಮ್ ಈಕ್ವೇಷನ್ಸಲ್ಲಿ ನಾನು ಇಲ್ಲೆಲ್ಲೋ ಒಂದು ಕಡೆ ಏನು ಮಾಡ್ತೀನಿ, -1 ಅಂತ ಬರ್ಕೋತೀನಿ, ಇನ್ನು ಬಾಕಿ ಎಲ್ಲ 0 ಬರಿತೀನಿ. ಸೊ ಈ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಏನಾಗುತ್ತೆ, ನಾನ್ ಹೋಮೋಜಿನಿಯಸ್ ಆಗಿಬಿಡುತ್ತೆ. ಅಂದರೆ ಏನು, ಅಟ್ಲೀಸ್ಟ್ 1 ಕೂಡ ನಾಟ್ ಈಕ್ವಲ್ ಟು 0 ಆದರೆ ದಟ್ ಬಿಕಮ್ಸ್ ನಾನ್ ಹೋಮೋಜಿನಿಯಸ್. ಓಕೆನಾ? ಸೊ ಈ ಬಿ ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್ ಏನಿದೆಯಲ್ಲ, ಇದರಲ್ಲಿ ಯು ಹ್ಯಾವ್ ಟು ಚೆಕ್. ಓಕೆ, ಸೊ ಹಿಯರ್ ಇಟ್ ಈಸ್, ಕಾನ್ಸ್ಟೆಂಟ್ ಮ್ಯಾಟ್ರಿಕ್ಸ್ ಏನಿದೆಯಲ್ಲ, B1, B2, BN ಮ್ಯಾಟ್ರಿಕ್ಸ್ ಇದೆಯಲ್ಲ, ಸೊ ಅಲ್ಲಿ ಏನಾಗಿರಬೇಕು, ಇಟ್ ಶುಡ್ ಬಿ ನಾಟ್ ಈಕ್ವಲ್ ಟು 0. 0 ಆಗಿರಬಾರ್ದು. ಓಕೆನಾ? ಸೊ ಅದೇನಾಗುತ್ತೆ, ನಾನ್ ಹೋಮೋಜಿನಿಯಸ್ ಆಗುತ್ತೆ. 0 ಆದರೆ ಹೋಮೋಜಿನಿಯಸ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ದ ಬೇಸಿಕ್ ಡೆಫಿನೇಷನ್. ಇದನ್ನು ಅರ್ಥ ಮಾಡ್ಕೋಬೇಕು.
ಆ್ಯಂಡ್ ಇನ್ನೊಂದೇನು ಅಂದರೆ ಈ ಕೊಟ್ಟಿರೋ ಈಕ್ವೇಶನ್ನಿಗೆ ಸೊಲ್ಯೂಷನ್, ಸೊಲ್ಯೂಷನ್ ಅಂದರೆ ಏನು, ಆನ್ಸರ್ ಅಂದರೆ ಏನು, ಆ ವ್ಯಾಲ್ಯೂ ಆ ಈಕ್ವೇಶನ್ ಒಳಗಡೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಸ್ಯಾಟಿಸ್ಫೈ ಆಗಬೇಕು. ಎಕ್ಸಾಂಪಲ್, ಇಫ್ ಐ ಟೆಲ್ ಯು ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ ಅನ್ನೋದು ಒಂದು ಈಕ್ವೇಶನ್ ಇದೆ. ಓಕೆ, ನಾನು ಅಲ್ಜಿಬ್ರ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೀನಿ. ಓಕೆ, ನಾರ್ಮಲ್ ಆಗಿ ನಾವು ಕಲ್ತಿರೋದು. ಸೊ ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಒನ್ ಅಂತ ನಾನು ಕೇಳಿದ್ರೆ ಅರ್ಥ ಏನು, ಈ ಈಕ್ವೇಶನಲ್ಲಿ ಇದು ಅನ್ನೋನ್ ಇದೆಯಲ್ಲ ನಮ್ಮ ಹತ್ರ ಎಕ್ಸ್ ವ್ಯಾಲ್ಯೂ, ಈ ಎಕ್ಸಿಗೆ ನಾನು ಯಾವ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಆರ್ ಎಚ್ ಎಸ್ ಐಎಲ್ ಎಚ್ ಎಸ್ ಈಕ್ವಲ್ ಸಿಗುತ್ತೆ, ಆ ವ್ಯಾಲ್ಯೂನ ನಾವು ಸೊಲ್ಯೂಷನ್ ಅಂತೀವಿ. ಸೊ ಹಿಯರ್ ವಾಟ್ ಈಸ್ ದ ಸೊಲ್ಯೂಷನ್, ಎಕ್ಸಿಗೆ ನಾನು ಮೈನಸ್ ಒನ್ ಹಾಕಿದರೆ ನನಗೇನು ಮೈನಸ್ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ, ಸೊ ಝೀರೋ ಇಸ್ ಈಕ್ವಲ್ ಟು ಝೀರೋ ಸಿಗುತ್ತೆ, ಹೌದಲ್ಲ. ಸಿ ಮೈನಸ್ ಒನ್ ಹಾಕಿದ ಮೇಲೆ ಏನಾಗುತ್ತೆ, ಮೈನಸ್ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಝೀರೋ, ಝೀರೋ ಇಸ್ ಈಕ್ವಲ್ ಟು ಝೀರೋ. ಸೊ ಸ್ಯಾಟಿಸ್ಫೈ ಆಗ್ತಾ ಇದೆ, ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಏನಾಗುತ್ತೆ, ದಟ್ ಈಸ್ ನೌನ್ ಆ್ಯಸ್ ಸೊಲ್ಯೂಷನ್, ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಶನ್. ಓಕೆನಾ, ಈ ಈಕ್ವೇಶನಿಗೆ ಸೊಲ್ಯೂಷನ್ ಆಗಿಬಿಡುತ್ತೆ ಮೈನಸ್ ಒನ್. ಬೇರೆ ಯಾವ ವ್ಯಾಲ್ಯೂನ ನಾವು ಹಾಕಿದ್ರು ಕೂಡ ಝೀರೋ ಸಿಗೋದಿಲ್ಲ ನಮಗೆ. ಓಕೆ, ವಿಲ್ ಗೆಟ್ ಡಿಫ್ರೆಂಟ್ ವ್ಯಾಲ್ಯೂಸ್. ಸೊ ದಟ್ ಈಸ್ ವೈ ದೋಸ್ ವ್ಯಾಲ್ಯೂಸ್ ಕೆನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಸೊಲ್ಯೂಷನ್. ಸೊಲ್ಯೂಷನ್ ಅಂದರೆ ಆ ಈಕ್ವೇಶನ್ ಪರ್ಟಿಕ್ಯುಲರ್ ಈಕ್ವೇಶನಿಗೆ ಸ್ಯಾಟಿಸ್ಫೈ ಆಗಲೇಬೇಕು, ಅವಾಗ ಮಾತ್ರ ಅದನ್ನು ಸೊಲ್ಯೂಷನ್ ಅಂತೀರ. ಇದು ಬರೀ ಒಂದು ಈಕ್ವೇಶನಿಗೆ ಆಯಿತು. ನಾವು ಮಾತಾಡ್ತಾ ಇರೋದು ಅವಾಗಲಿಂದ ಏನು, ಸಿಸ್ಟಮ್ ಆಫ್ ಈಕ್ವೇಶನ್ಸಿಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಸಿಸ್ಟಮ್ ಆಫ್ ಈಕ್ವೇಶನ್ಸಲ್ಲಿ ಇಲ್ಲಿ ಎಕ್ಸ್ ವೈ ಝೆಡ್ ಮೂರು ಅನ್ನೋನ್ ಇದ್ದಾವೆ, ಹೌದಲ್ಲ. ಸೊ ಇಲ್ಲಿ ಹೇಗೆ ಎಕ್ಸಿಗೆ ಅಷ್ಟೇ ನೋಡಿದ್ವೋ, ಇಲ್ಲಿ ಎಕ್ಸ್ ಕಾಮ ವೈ ಕಾಮ ಝೆಡ್ ಈ ಮೂರು ಏನು ವೇರಿಯಬಲ್ಸಿಗೆ ಅಥವಾ ಅನ್ನೌನ್ಸಿಗೆ ನಮಗೆ ಒಂದು ವ್ಯಾಲ್ಯೂಸ್ ಸಿಗುತ್ತೆ. ಸಪೋಸ್ ಎಕ್ಸಿಗೆ ಒನ್ ಸಿಗ್ಬೋದು, ವೈಗೆ ಮೈನಸ್ ಒನ್ ಸಿಗ್ಬೋದು, ಝೆಡ್ಗೆ ಏನೋ ಟೂ ಸಿಗ್ಬೋದು. ಇಟ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಓಕೆ, ಸೊ ಈ ರೀತಿ ಮೂರು ವ್ಯಾಲ್ಯೂಸ್ ಸಿಗುತ್ತೆ ಅಂದ್ಕೊಳ್ಳಿ. ಆ ಮೂರು ವ್ಯಾಲ್ಯೂಸ್ನ ನಾವು ಈ ಸಿಸ್ಟಮ್, ಈ ಸಿಸ್ಟಮ್ ಅಂದರೆ ಏನು, ಬರೀ ಒಂದು ಈಕ್ವೇಶನ್ ಅಲ್ಲ, ಇಲ್ಲಿ ಕೊಟ್ಟಿರೋ ಎಷ್ಟೇ ಕೊಟ್ಟಿರಿ, ಇಲ್ಲಿ ಮೂರು ತಗೊಂಡಿದ್ದೇವೆ, ಆ ಮೂರು ಈಕ್ವೇಶನ್ಸಲ್ಲೂ ನಾವು ಈ ಮೂರು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಸ್ಯಾಟಿಸ್ಫೈ ಆಗಬೇಕು. ಇಲ್ಲಿ ಹೇಗೆ ಒಂದು ಈಕ್ವೇಶನಿಗೆ ಮಾತ್ರ ಆಯಿತೋ ಅದೇ ರೀತಿ ಈ ಫುಲ್ ಸಿಸ್ಟಮಿಗೆ ಆದರೆ ಅದನ್ನು ಏನಂತೀವಿ, ಸೊಲ್ಯೂಷನ್ ಅಂತೀವಿ. ಓಕೆನಾ, ಸೊ ಸೊಲ್ಯೂಷನ್ ಅಂದರೆ ಏನು ಅರ್ಥ ಆಯ್ತಲ್ಲ, ಸೊಲ್ಯೂಷನ್ ಅಂದರೆ ಏನು, ಪರ್ಟಿಕ್ಯುಲರ್ ವ್ಯಾಲ್ಯೂ ವಿಚ್ ಸ್ಯಾಟಿಸ್ಫೈಸ್ ದಟ್ ಪರ್ಟಿಕ್ಯುಲರ್ ಈಕ್ವೇಶನ್. ಆ ಪರ್ಟಿಕ್ಯುಲರ್ ಈಕ್ವೇಶನ್ ಅಂದರೆ ಯಾವುದು, ಕೊಟ್ಟಿರೋ ಈಕ್ವೇಶನಿಗೆ ಒಂದು ಸೊಲ್ಯೂಷನ್ ಇದೆ ಅಂದರೆ ಆ ಸೊಲ್ಯೂಷನನ್ನು ನಾವು ಆ ಈಕ್ವೇಶನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಸಿಗಬೇಕು, ಅಂದರೆ ಸ್ಯಾಟಿಸ್ಫೈ ಆಗಬೇಕು, ಅವಾಗ ಅದನ್ನು ಸೊಲ್ಯೂಷನ್ ಅಂತೀವಿ. ಸೇಮ್ ಕೇಸ್ ಎಲ್ಲಿಗೆ, ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸಿಗೆ ಅಪ್ಲೈ ಆಗುತ್ತೆ. ಈಗ ಅದೇ ಸೇಮ್ ಇದಕ್ಕೆ ಎರಡು ಟರ್ಮ್ಸ್ ನೆನ್ಪಿಟ್ಕೊಳ್ಳಿ. ಏನಂದರೆ, ಒಂದು ಸಿಸ್ಟಮ್ ಆಫ್ ಈಕ್ವೇಶನ್ಸಿಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಅದಕ್ಕೆ ನಾವು ಒಂದು ಟರ್ಮ್ ಹೇಳ್ತೀವಿ. ಓಕೆನಾ, ದ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಕನ್ಸಿಸ್ಟೆಂಟ್, ಓಕೆನಾ, ಸಿಸ್ಟಮ್ ಏನಾಗಿದೆ, ಕನ್ಸಿಸ್ಟೆಂಟ್ ಆಗಿದೆ ಅಂತ ಯಾವಾಗ ಹೇಳ್ತೀವಿ, ಸಿಸ್ಟಮ್ ಆಫ್ ಈಕ್ವೇಶನ್ಸಿಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದ್ದರೆ ಅದು ಸಿಸ್ಟಮ್ ಏನು ಕನ್ಸಿಸ್ಟೆಂಟ್ ಇದೆ ಅಂತ ಹೇಳ್ತೀವಿ. ಇನ್ ಕೇಸ್, ಇನ್ ಕೇಸ್ ಆ ಸಿಸ್ಟಮ್ ಆಫ್ ಈಕ್ವೇಶನ್ಸಿಗೆ ಸೊಲ್ಯೂಷನ್ನೇ ಸಿಗ್ತಿಲ್ಲ, ಓಕೆನಾ, ಸೊಲ್ಯೂಷನ್ ಸಿಗ್ತಾನೆ ಇಲ್ಲ ಅಂತ ಅನ್ಕೊಳ್ಳಿ. ಈಗ ಎಕ್ಸಾಂಪಲ್, ಅಂಥ ಈಕ್ವೇಶನ್ ಯಾವ ರೀತಿ ಇರ್ಬೋದು ಅಂದ್ಕೊಳ್ಳೋಣ. ಸಪೋಸ್ ಐ ಟೇಕ್ ಟೂ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಬೈ ಟೂ ಅಂದ್ಕೊಳ್ಳಿ. ಇಲ್ಲಿ ಎಕ್ಸಿಗೆ ಆ್ಯಂಡ್ ಎಕ್ಸ್ ಏನಾಗಿರಬೇಕು, ಇನ್ನೊಂದು ಕಂಡೀಷನ್, ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ ಅಂತ ನಾನೊಂದು ಕಂಡೀಷನ್ ಹಾಕ್ತೀನಿ. ಈ ಕಂಡೀಷನ್ನ ಇಟ್ಕೊಂಡು ಈಗ ಎಕ್ಸಿಗೆ ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ನಮಗೇನು ಒನ್ ಬೈ ಟು ಸಿಗೋದೇ ಇಲ್ಲ, ನೋ ಚಾನ್ಸ್ ಅಟ್ ಆಲ್. ಓಕೆ, ಎಕ್ಸ್ ಏನು ಕಂಡೀಷನ್ ಏನಿದೆ, ನ್ಯಾಚುರಲ್ ನಂಬರ್ ಆಗಿರಬೇಕು. ಸೊ ಯಾವ ನ್ಯಾಚುರಲ್ ನಂಬರ್ ಹಾಕಿದ್ರು, ನ್ಯಾಚುರಲ್ ನಂಬರ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಒನ್ ಟೂ ತ್ರೀ, ಓಕೆನಾ, ಸೊ ಅಲ್ಲೆಲ್ಲೂ ಫ್ರ್ಯಾಕ್ಷನ್ಸ್ ಬರೋದಿಲ್ಲ. ಸೊ ನ್ಯಾಚುರಲ್ ನಂಬರ್ ಯಾವ ನಂಬರ್ ಹಾಕಿದ್ರು ಕೂಡ ನನಗೆ ಒನ್ ಬೈ ಟು ಸಿಗೋದಿಲ್ಲ. ಅಟ್ ದಟ್ ಟೈಮ್ ವಾಟ್ ಐ ಸೇ, ದ ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಈಕ್ವೇಶನ್ ಫಾರ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಓಕೆ, ಬರೋದಿಲ್ಲ ಅಂತ ಹೇಳ್ತೀನಿ ದಟ್ ಅಟ್ ದಟ್ ಟೈಮ್. ಇದು ಈಕ್ವೇಶನಿಗೆ ಹೇಳಿದೆ. ಅದೇ ರೀತಿ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್ ನಾವು ನೋಡಿದ್ವಲ್ಲ, ಆ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸಿಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇಲ್ಲ ಅಂದರೆ ಅಟ್ ದಟ್ ಟೈಮ್ ವಿ ಕಾಲ್ ದ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್. ಐ ಹೋಪ್ ಯು ಗಾಟ್ ದ ಡಿಫ್ರೆನ್ಸ್. ಓಕೆ, ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್ ಅನ್ನೋ ಕಂಡೀಷನ್ ಇದೆಯಲ್ಲ, ಇದನ್ನು ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿಲ್ಲ ಅಂತ ನಾವು ನಾರ್ಮಲಾಗಿ ಹೇಳ್ತೀವಿ. ಮ್ಯಾಥಮೆಟಿಕಲ್ ಟರ್ಮಲ್ಲಿ ಹೇಳಬೇಕು ಅಂದರೆ ಇನ್ಕನ್ಸಿಸ್ಟೆಂಟ್ ಅಂತ ಹೇಳಿ ಅಷ್ಟೆ.
ಸೀ ಎವ್ರಿಥಿಂಗ್ ಈಸ್ ಸೇಮ್ ಜಸ್ಟ್ ಯು ಹ್ಯಾವ್ ಸಮ್ ಮ್ಯಾಥಮೆಟಿಕಲ್ ಕೀ ಟರ್ಮ್ಸ್ ಇರ್ತವೆ ಈ ಈ ಹೆಸರಿಂದನೇ ನಾವು ಕರಿಬೇಕು ಅಂತ ಇರುತ್ತೆ ಅದೇ ಓಕೆನಾ ದಟ್ ಈಸ್ ದ ಥಿಂಗ್ ಯು ನೀಡ್ ಟು ಲರ್ನ್ ಇನ್ಕನ್ಸಿಸ್ಟೆಂಟ್ ಅಂತ ಅಂದ್ರೆ ಏನು ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಿಲ್ಲ ಅಂತ ಹೇಳ್ತೀವಲ್ಲ ಅದನ್ನು ಮ್ಯಾಥ್ಸಲ್ಲಿ ಇನ್ಕನ್ಸಿಸ್ಟೆಂಟ್ ಅಂತೀವಿ ಅದಕ್ಕೆ ಎಕ್ಸಿಸ್ಟ್ ಆದರೆ ಏನು ಕನ್ಸಿಸ್ಟೆಂಟ್ ದ ಸಿಸ್ಟಮ್ ಆಫ್ ಈಕ್ವೇಶನ್ ಈಸ್ ಕನ್ಸಿಸ್ಟೆಂಟ್ ಅಂತ ಹೇಳಿದ್ರೆ ಏನು ಸೊಲ್ಯೂಷನ್ ಎಕ್ಸಿಸ್ಟ್ ಅಂತ ಅರ್ಥ ಓಕೆನಾ ಸೊಲ್ಯೂಷನ್ ಎಕ್ಸಿಸ್ಟ್ ಅಂತ ಹೇಳಿಬಿಟ್ಟು ಹೇಳಬೇಕು ಅಂದರೆ ದ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಅಂತ ಹೇಳಿದ್ರೆ ಸಾಕು ಸೊಲ್ಯೂಷನ್ ಎಕ್ಸಿಸ್ಟ್ ಆಗಿ ವೇರಿಯಸ್ ವ್ಯಾಲ್ಯೂಸ್ ಸಿಗ್ತಾ ಇರುತ್ತೆ ನಮಗೆ ಓಕೆನಾ ಸಪೋಸ್ ಎಕ್ಸಿಗೆ ನಮಗೆ ಎಕ್ಸ್ ಇಸ್ ಇಕ್ವಲ್ ಟು 1 ಹಾಕಿದ್ರೂ ಸ್ಯಾಟಿಸ್ಫೈ ಆಗುತ್ತೆ ಎಕ್ಸ್ ಇಸ್ ಇಕ್ವಲ್ ಟು -1 ಹಾಕಿದ್ರೂ ಸ್ಯಾಟಿಸ್ಫೈ ಆಗುತ್ತೆ ಅನ್ನೋ ಥರ ಈಕ್ವೇಷನ್ ಇದ್ದರೆ ಎಟ್ ದಟ್ ಟೈಮ್ ವಾಟ್ ಡು ಯು ಡೂ ಈ ಈ ಥರ ಎಲ್ಲಿ ಸಿಗ್ಬೋದು ನೋಡಿ ಐ ಥಿಂಕ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂತ ಇದೆ ಅಂತ ಅಂದ್ಕೊಂಡ್ರೆ ಎಕ್ಸ್ ಸ್ಕ್ವೇರ್ -1 ಯು ಟೇಕ್ 1 ಸ್ಕ್ವೇರ್ ಯು ಟೇಕ್ -1 ಇಲ್ಲಿ ನಾವು ಎಕ್ಸಿಗೆ 1 ತಗೊಂಡ್ರೂ ಬರುತ್ತೆ -1 ತಗೊಂಡ್ರೂ ಬರುತ್ತೆ ಓಕೆ ಅಂದರೆ ಎರಡು ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತಾ ಇದೆ ಓಕೆನಾ ಸೊ ಅಂದರೆ ಬೇರೆ ಬೇರೆ ಸೊಲ್ಯೂಷನ್ಸು ಎಕ್ಸಿಸ್ಟ್ ಆಗ್ತಾ ಇದ್ದಾವೆ ಅಟ್ ದಟ್ ಟೈಮ್ ನಾವು ಏನು ಗೊತ್ತಾ ಇದಕ್ಕೆ ಸಿಸ್ಟಮ್ ಡಸ್ ನಾಟ್ ಹ್ಯಾವ್ ದ ಯುನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಅದೇ ಎಕ್ಸ್ ಬರೇ ಒಂದೇ ವ್ಯಾಲ್ಯೂ ಬರೇ ಒಂದೇ ವ್ಯಾಲ್ಯೂಗೆ ಈಗ ನಾವು ಹಿಂದೆ ನೋಡಿದ್ವಲ್ಲ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಸೊ ಇಲ್ಲಿ ಎಕ್ಸಿಗೆ -1 ಮಾತ್ರ ವ್ಯಾಲ್ಯೂ ದೇರ್ ಇಸ್ ಓನ್ಲಿ ದಿಸ್ ಒನ್ ವ್ಯಾಲ್ಯೂ ವಿಚ್ ಸ್ಯಾಟಿಸ್ಫೈಸ್ ದ ಈಕ್ವೇಷನ್ ಓಕೆನಾ ವಿಚ್ ಸ್ಯಾಟಿಸ್ಫೈಸ್ ದಿಸ್ ಈಕ್ವೇಷನ್ ಅಂದರೆ ಏನು ಅಟ್ ದಟ್ ಟೈಮ್ ನಾವೇನು ಹೇಳ್ತೀವಿ ಇದು ಒಂದೇ ಇದ್ದಾಗ ಏನು ಇಟ್ ಹ್ಯಾಸ್ ಯುನಿಕ್ ಸೊಲ್ಯೂಷನ್ ಓಕೆನಾ ಸೊ ಇದ್ರ ಬಗ್ಗೆ ಇನ್ನೂ ನೋಡೋಣ ಇನ್ ದ ಕಮಿಂಗ್ ವೀಡಿಯೋಸ್ ಓಕೆ ಸೊ ಯು ನೀಡ್ ಟು ರಿಮೆಂಬರ್ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಹೋಮೋಜಿನಿಯಸ್ ಅಂದರೆ ಏನು ಲೀನಿಯರ್ ಫಸ್ಟ್ ಲೀನಿಯರ್ ಇಕ್ವೇಷನ್ಸ್ ಅಂದರೆ ಏನು ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂದರೆ ಏನು ಆ್ಯಂಡ್ ದೆನ್ ಹೋಮೋಜಿನಿಯಸ್ ಅಂದರೆ ಏನು ನಾನ್ ಹೋಮೋಜಿನಿಯಸ್ ಅಂದರೆ ಏನು ಇದನ್ನೆಲ್ಲ ತಿಳ್ಕೊಂಡು ಕ್ಲೀನಾಗಿ ಡೆಫಿನೇಷನ್ ತಿಳ್ಕೊಂಡ ಮೇಲೆ ನಾವು ದೆನ್ ವಿ ಹ್ಯಾವ್ ದ ಮೆಥಡ್ಸ್ ಈಗ ಇದು ನಾನು ಹೇಳಿದೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗುತ್ತೆ ಆಗೋದಿಲ್ಲ ಅಂತ ಎಲ್ಲ ಹೇಳಿದೆ ನಾವು ಸೊಲ್ಯೂಷನ್ ಹೇಗೆ ಫೈಂಡ್ ಮಾಡ್ತೀವಿ ಹೋಮೋಜಿನಿಯಸ್ ಈಕ್ವೇಷನ್ ಇದ್ದರೆ ಹೇಗೆ ಫೈಂಡ್ ಮಾಡ್ತೀವಿ ನಾನ್ ಹೋಮೋಜಿನಿಯಸ್ ಇದ್ದರೆ ಹೇಗೆ ಫೈಂಡ್ ಮಾಡ್ತೀವಿ ಅನ್ನೋದನ್ನು ಇನ್ ದ ಕಮಿಂಗ್ ಸೆಷನ್ಸ್ ಐ ವಿಲ್ ಜಸ್ಟ್ ಡಿಸ್ಕಸ್ ಅಬೌಟ್ ದೋಸ್ ಥಿಂಗ್ಸ್ ಓಕೆ ಈ ಡೆಫಿನೇಷನ್ಸ್ನ ಕ್ಲೀನಾಗಿ ನೋಡ್ಕೊಳ್ಳಿ ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಜಸ್ಟ್ ಡ್ರಾಪ್ ಎ ಕಮೆಂಟ್ ಆ್ಯಂಡ್ ಒನ್ ಮೋರ್ ರಿಕ್ವೆಸ್ಟ್ ಪ್ಲೀಸ್ ನಿಮಗೆ ನಿಮ್ಮ ಕ್ಲಾಸ್ಮೇಟ್ಸ್ ಯಾರಿರ್ತಾರೋ ಅವ್ರಿಗೆ ಯಾರಿಗೆ ಅರ್ಥ ಆಗಬೇಕು ಅಂತ ಅಂದರೆ ಮ್ಯಾಥ್ಸ್ ಅರ್ಥ ಆಗಲಿ ಅನ್ನೋ ಆಸೆ ಇರುತ್ತಲ್ಲ ಅಂಥವರಿಗೆ ಶೇರ್ ಮಾಡಿ ಹೂ ಆರ್ ಜೆನ್ಯೂನ್ಲಿ ಇಂಟ್ರೆಸ್ಟೆಡ್ ಅವರಿಗೆ ವಿಡಿಯೋನ ಶೇರ್ ಮಾಡಿಬಿಟ್ಟು ಹೆಲ್ಪ್ ದೆಮ್ ಆಲ್ಸೋ ಓಕೆ ಇಫ್ ಯು ಹ್ಯಾವ್ ಗಾಟ್ ದಿಸ್ ವಿಡಿಯೋ ಹೆಲ್ಪ್ ಅದರ್ ಪೀಪಲ್ ಆಲ್ಸೋ ಬಿಕಾಸ್ ದ್ಯಾಟ್ ಈಸ್ ದ ಎಸೆನ್ಸ್ ಆಫ್ ಲೈಫ್ ಓಕೆ ಜಸ್ಟ್ ಹೆಲ್ಪ್ 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 ಆ್ಯಂಡ್ ಅಷ್ಟೇ ಇವತ್ತಿನ ಕ್ಲಾಸಿಗೆ ವಿಲ್ ಡಿಸ್ಕಸ್ ಅಬೌಟ್ ಹೋಮೋಜಿನಿಯಸ್ ಆ್ಯಂಡ್ ನಾನ್ ಹೋಮೋಜಿನಿಯಸ್ ಇನ್ ದ ಕಮಿಂಗ್ ಸೆಷನ್ಸ್ ಓಕೆ ಸೊ ದ್ಯಾಟ್ಸ್ ಇಟ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು